ಸ್ಟೋರಿ ಸ್ಕ್ರೀನ್ ಪ್ಲೇ ಅಂತ ಏನು ನಾವು ಮಾಡ್ಕೋತಿಲ್ವ ಅದರಲ್ಲಿ ತಾಂತ್ರಿಕತೆಗೆ ಒಂದು ಭಾಗ ಇದೆ ಬಿಟ್ಟರೆ ಇಡೀ ಸ್ಕ್ರಿಪ್ಟು ಬರೀ ತಾಂತ್ರಿಕತೆಯನ್ನೇ ಆಧರಿಸಿ ಸಾಧ್ಯನೇ ಇಲ್ಲ. ನರಸಿಂಹರಾಜು ಅವ್ರು ಹೇಳಿರುವ ಸಂಭಾಷಣೆ ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಕಣ್ಣಲ್ಲಿ ನೀರು ಬರೋದು ಅಣ್ಣವ್ರ ಪಾತ್ರಕ್ಕೆ. ಇದು ಡೈರೆಕ್ಷನ್ ಚಮತ್ಕಾರ. ಉಪೇಂದ್ರ ಒಳ್ಳೆ ಡೈರೆಕ್ಟ್ರು ಬಟ್ ಹೀರೋ ಆಗ್ಬೋದು, ಹೀರೋ ಆದರು. ಪ್ರೇಮು ಡೈರೆಕ್ಟ್ರು ಹೀರೋ ಆದರು. ರಿಷಬ್ ಶೆಟ್ಟಿ ಇವರು ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು, ಹೀರೋಗಳಾದರು. ಅಭಿನಯಿಸದೆ ನಿರ್ದೇಶನ ವೃತ್ತಿಯನ್ನು ನಂಬಿ ಒಂದು 10 ಹೆಸರು ಹೇಳಿ ನೋಡೋಣ. 30 ವರ್ಷದಿಂದ ತಮಿಳಲ್ಲಿ ಯಾಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ, ಮಲಯಾಳಮಲ್ಲಿ ಯಾಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ, ತೆಲುಗುದಲ್ಲಿ ಯಾಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಅಂದರೆ ಅಲ್ಲಿ ರೈಟರ್ಸು ಡೈರೆಕ್ಟರ್ಸು ಟೆಕ್ನಿಷಿಯನ್ಸ್ಗೆ ಒಂದು ರಿಸ್ಪೆಕ್ಟು, ಒಂದು ಬೆಲೆ. ಇಲ್ಲಿವರೆಗೂ ನಾನು ಏನು ಹೇಳಿದ್ದೀನಿ ಎಲ್ಲೋ ಒಂದು ಕಡೆ ಒಂದಷ್ಟು ಅತಿರೇಕಗಳು ಅನಿಸಿದ್ರೂ ಅನಿವಾರ್ಯ ಇತ್ತು ನನಗೆ ಹೇಳಬೇಕಾಗಿ, ಯಾಕಂದರೆ ಅವಾಗ ನಾನು ಭಾಳ ಸಹಿಸ್ಕೊಂಡಿದ್ದೆ. ನನಗೆ ಇಷ್ಟರ ಮಾತುಕತೆಯ ಮಧ್ಯೆ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕು, ಏನು ಅಂದರೆ ದೇಸಾಯಿಯವರಿಗೆ ಗುರುಗಳು ಯಾರು, ಅವರು ಯಾವ ಗರಡಿಯಿಂದ ಬಂದರು? ಅದು ಅಂದರೆ ನಾನು ಕೇಳ್ಪಟ್ಟಿದ್ದು ಕಾಶಿನಾಥ ರೊಟ್ಟಿಗೆ ಅವ್ರ ಕೆಲಸ, ಅನುಭವ ಪಿಕ್ಚರಲ್ಲಿ ಅವರ ಎಂಟ್ರಿ. ಬಟ್ ಅವರು ಹೆಬ್ಳೀಕರ್ ಅವ್ರ ಜೊತೆಗೆ ಒಂದು ಸಿನಿಮಾ ಆಗುವಂತಕ್ಕೆ ಮಾಡಿದ್ರು. ಬಟ್ ಒಂದು ಹೇಳ್ತೀನಿ, ಅವ್ರಿಗೂ ಗುರು ಶಿಷ್ಯ ಅನ್ನುವ ವಿಚಾರದಲ್ಲಿ ನಂಬಿಕೆ ಇರಲಿಲ್ಲ, ಬಾಯ್ಬಿಟ್ಟು ಹೇಳೋರು. ಸಿನಿಮಾದಲ್ಲಿ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಹೋಗೋದೆಲ್ಲರೂ ಅಂತ. ಅವರು ಅವ್ರ ಶಕ್ತಿನ ಮುಂದಿಟ್ಕೊಂಡು ಬೆಳೆದರು. ಹಿಂಗಾಗಿ ಗುರು ಶಿಷ್ಯ ಅನ್ನುವಂಥ ಒಂದು ಇದರಲ್ಲಿ ಅಷ್ಟೊಂದು ನಂಬಿಕೆ ಇರಲಿಲ್ಲ. ನನ್ನ ಜೊತೆಗೂ ಅವರು ಹಂಗೆ ಅದನ್ನೇ ಇದು ಮಾಡ್ಕೊಂಡು ಬಂದರು. ಗುರು ಗುರು ಅಂತೆಲ್ಲ ಹೇಳ, ಶಿಷ್ಯ ಅಂತೆಲ್ಲ ಎಂತ ಇರಲಿಲ್ಲ. ಅಂಥ ಅಪರೂಪದ ಅತಿ ವಿಶಿಷ್ಟವಾದಂಥ ಒಂದು ಎರವನ್ನು, ಯುಗವನ್ನು ಕಟ್ಟದಂಥ ನಿರ್ದೇಶಕ ದೇಸಾಯಿ. ಈಗಲೂ ದೇಸಾಯಿ ಅವರ ಸಿನಿಮಾಗಳನ್ನು ಇಟ್ಕೊಂಡು ನಾವು ಒಂದು ಗಂಭೀರವಾದಂಥ ಚರ್ಚೆ ಮಾಡ್ಬೋದು, ಸಂವಾದ ಮಾಡ್ಬೋದು, ಅಥವಾ ಹೊಸ ತಲೆಮಾರಿಗೆ ಅವರಿಗೆ ಈಗ ನಾನು ಸರಳವಾಗಿ ಮಾತಾಡಿದಷ್ಟು ಹೆಚ್ಚಿಗೆ ಮಾತಾಡ ಕತೆ ಚಿತ್ರಕಥೆ ಸಿನಿಮಾದ ಬಗ್ಗೆ ಮಾತಾಡ್ತಾರೆ, ಬಟ್ ಮಾತಾಡಿದ್ದೆಲ್ಲೂ ನೋಡಿಲ್ಲ ನಾನು. ಇಲ್ಲ ಮಾತಾಡೋದಿಲ್ಲ ಅವರು, ಆದರೆ ಅವ್ರು ಸಿನಿಮಾ ಮಾತಾಡ್ತಾರೆ. ನಾವೇ ಆದರೆ ನಾನು ಹೇಳಿಕ್ಕೆ ಹೊರಟಿರೋದು, ಅಷ್ಟು ಬೇಗ ಅಷ್ಟು ಎತ್ತರಕ್ಕೆ ಏರಿದಂಥ ಒಬ್ಬ ಸೃಜನಾತ್ಮಕವಾದ ನಿರ್ದೇಶಕ ಇವತ್ತಿನ ಈ ಥರದ ಒಂದು ದಿಢೀರ್ ಕುಸಿತವನ್ನು ಇದೆಯಲ್ಲ, ಅದು ಹೇಗೆ ಸಾಧ್ಯ? ನನಗೇನಿಸ್ತುತ್ತೆ ಅಂದರೆ ಬದಲಾವಣೆ ಚಿತ್ರರಂಗದಲ್ಲಿ ಭಾಳ ಶುರುವಾಯಿತು. ಸಿನಿಮಾ ಮಾಡುವ ಸ್ಟೈಲ್ಗಳು ಬದಲಾಗಕ್ಕೆ ಶುರುವಾದವು, ತಾಂತ್ರಿಕತೆ ಎಲ್ಲರ ಕೈಗೆ ಬರೋಕ್ಕೆ ಶುರುವಾಯಿತು. ಕ್ಯಾಮರಾದಿಂದ ಹಿಡಿದು ಎಲ್ಲದರಿಂದಲೂ ಸ್ಟುಡಿಯೋ ಬಿಟ್ಟು ಬೀದಿಗೆ ಬಂದು, ಬಟ್ ಎಮೋಷನ್ಸ್ ಅದೇ ಇದೆ. ರಿಷಬ್ ಶೆಟ್ಟಿಯವರ ಒಂದು ನಾಯಿ ಇಟ್ಕೊಂಡು ಒಂದು ಮಾಡಿರೋ ಸಿನಿಮಾ ಈಗಲೂ ಹಿಟ್ಟಾಗುತ್ತೆ ಅಂದರೆ ಆಗ್ಬಾರ್ದಿತ್ತು. ಅದು ಹಿಂದೆ ಬಂದು ಹಿಂದೆ ಒಂದು ನಾಯಿಗೂ ಮನುಷ್ಯನಿಗಿರೋ ಸಂಬಂಧಗಳು, ಪ್ರಾಣಿಗಿರೋ ಸಂಬಂಧಗಳು, ಮನುಷ್ಯ ಬಂದು ಇವತ್ತು ಜನ ಬದಲಾಗಿದ್ದಾರೆ, ಕಾಲ ಬದಲಾಗಿದೆ ಅಂದರೆ ಆ ಸಿನಿಮಾ ಹಿಟ್ಟಾಗ್ಬಾರ್ದಿತ್ತು. ಚಾರ್ಲಿ ಎಮೋಷನ್ಸ್ ಹಂಗೆ ಇದೆ. ತಾಂತ್ರಿಕತೆ ಪ್ರೆಸೆಂಟೇಷನ್ ಸ್ಟೈಲ್ ಖಂಡಿತ ಬದಲಾಗಿದೆ, ತುಂಬ ಬದಲಾಗೋಗಿದೆ, ಪಾತ್ರಗಳು ಬದಲಾಗಿವೆ, ಬಟ್ ಎಮೋಷನ್ಸ್ ಇವತ್ತು ಹಂಗೆ ಇದೆ. ಇವತ್ತಿಗೂ ನೀವು ಬಿಗ್ ಬಾಸಲ್ಲಿ ಅಪ್ಪ ಅಮ್ಮನ ನೆನೆಸ್ಕೊಂಡೇ ಅವರು ಒಂದು 2 ವಾರ 3 ವಾರ ಕಣ್ಣಲ್ಲಿ ನೀರು ಹಾಕ್ತಾರೆ, ಮಕ್ಕಳು ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾರೆ, ಯಾವುದೋ ಒಂದು ಮಾತು ಹೊರಟಾಗಿದ್ದು ಕಣ್ಣಲ್ಲಿ ಲಿಟ್ರಲ್ಲಿ ಹೇಳ್ತಾರೆ. ಯಾವ ಎಮೋಷನ್ಸ್ ಬದಲಾಗಿದೆ? ಅವ್ರು ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಯಾವ ಎಮೋಷನ್ಸ್ ಬದಲಾಗಿದೆ? ಸ್ಟೋರಿ ಸ್ಕ್ರೀನ್ ಪ್ಲೇ ಅಂತ ಏನು ನಾವು ಮಾಡ್ಕೋತಿಲ್ವ ಅದರಲ್ಲಿ ತಾಂತ್ರಿಕತೆಗೆ ಒಂದು ಭಾಗ ಇದೆ ಬಿಟ್ಟರೆ ಇಡೀ ಸ್ಕ್ರಿಪ್ಟು ಬರೀ ತಾಂತ್ರಿಕತೆಯನ್ನೇ ಆಧರಿಸಿ ಸಾಧ್ಯನೇ ಇಲ್ಲ. ಟೆಕ್ನಾಲಜಿ ಎಲ್ಲರ ಕೈಗೆ ಬಂದಿದೆ, ಎಮೋಷನ್ಸು ಸ್ಟೋರಿಯ ಡೆಪ್ತ್ ಇದೆಯಲ್ಲ, ಹೇಳುವ ರೀತಿ ಆ ಗ್ರಿಪ್ಪು. ಯಾವುದೋ ಒಂದು ಸಿನಿಮಾದ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಹಾಂ ನೋಡಿ, ನಮ್ಮಲ್ಲಿ ಡೈರೆಕ್ಟರ್ಸು ಏನು ನಾನು ವ್ಯತ್ಯಾಸ ಕಾಣ್ತಿದ್ದೆ ಅಂತಂದರೆ, ಇದು ಔಟ್ ಆಫ್ ಸಬ್ಜೆಕ್ಟು, ಅಣ್ಣವ್ರ ಅದ್ಭುತವಾದ ನಟರು, ಸಾಕ್ಷಾತ್ಕಾರ ಸಿನಿಮಾ
ಒಂದು ಹತ್ತು ಸಲ ಕಣ್ಣಿಲ್ಲಿ ಬರ್ತದೆ ಸಿನಿಮಾ ಶುರು ಆದಮೇಲೆ. ಅಣ್ಣವರು ಅಭಿನಯದಲ್ಲಿ ಅಲ್ಲಿ ಹೋಗೋ ಸಿಚುವೇನ್ಸಲ್ಲಿ ಅಳು ಬರುತ್ತೆ, ಒಂದು ಕಡೆ ಕಣ್ಣಲ್ಲಿ ನೀರು ಬರುತ್ತೆ. ಅಣ್ಣವ್ರು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾರೆ. ಅಲ್ಲಿ ಮಾತಾಡೋದು ಯಾರು ಗೊತ್ತಾ ನಿಮಗೆ? ನರಸಿಂಹರಾಜ್ ಅವರು. ಜೈಲಿಂದ ವಾಪಸ್ ಬಂದಮೇಲೆ ಇವ್ರು ಹೋಗಿ ರೋಗಗ್ರಸ್ತ ಆಗಿರುವ ಸಂಬಂಧಿಕರನ್ನೆಲ್ಲ ಭೇಟಿಯಾಗಿ ಬಂದು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದಾಗ, ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಪ್ಪ, ಇನ್ನು ನನ್ನವರು ತನ್ನವರು ಒಲವು ಒಗ್ಗರಣೆ ಅಂತ ಅಂದ ತಕ್ಷಣ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನರಸಿಂಹರಾಜು ಅವ್ರು ಹೇಳಿರುವ ಸಂಭಾಷಣೆ ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಕಣ್ಣಲ್ಲಿ ನೀರು ಬರೋದು ಅಣ್ಣವ್ರ ಪಾತ್ರಕ್ಕೆ, ಆ ಮಾತಿನ ಪ್ರತಿಕ್ರಿಯಾತ್ಮಕವಾದಂಥ ಸನ್ನಿವೇಶಕ್ಕೆ. ಇದು ಡೈರೆಕ್ಷನ್ ಚಮತ್ಕಾರ. ಎರಡು ಕನಸದಲ್ಲಿ ಆ ಮಗು ಸಾಯುತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಎಲ್ಲಿ ಬರುತ್ತೆ ಹೇಳಿ? ನಡ್ಕೊಂಡು ಬರ್ತಿರ್ತಾರೆ. ಏನು ನಿಮಗೆ ಎಷ್ಟು ನಶ್ವರ ಜೀವನ ಅನ್ನೋ ಫೀಲಿಂಗ್ ಒಂದು ಕಣ್ಣಲ್ಲಿ ನೀರು ಬರುತ್ತೆ. ಇಂಥವು ಎಷ್ಟೊಂದು ಎಷ್ಟೊಂದು ಯಾವುದು ಭೂತಯ್ಯನ ಮಗಾಯು ಎಂ ಪಿ ಶಂಕರ್ ಸಾವು ನೋಡಿ, ಅದು ಅದ್ರ ಸ್ಕ್ರೀನ್ ಪ್ಲೇ ಪ್ರಕಾರ ನೀವು ನೋಡ್ತಾ ಹೋದರೆ ಎಂ ಪಿ ಶಂಕರ್ ಸಾವಾಗುತ್ತೆ. ಹೆಣ ಮುಂದೆ ಇಟ್ಕೊಂಡು ಇವರು ಬಾಯಿ ಬಾಯಿ ಬಿಡ್ಕೋಬೇಕು, ಯಾರೂ ಬರಲ್ದೆ ಹಂಗೆ ಮಾಡೇ ಇಲ್ಲ. ಅದನ್ನು ಏಕ್ದಮ್ ಗಾಡೀಲಿ ಹೋಗ್ತಾ ಜನ ಬಾಗ್ಲಾಕೋತಾ ಇರ್ತಾರೆ, ಒಂದು ಡೈಲಾಗ್ ಇಲ್ಲ. ಆವಾಗಿನ ಡೈರೆಕ್ಟರ್ಸು ಡೈರೆಕ್ಷನ್ನನ್ನು ತಗೊಂಡು ಬರ್ತಾಯಿದ್ರು ಒಂದು ಸ್ಟೋರಿ ಒಳಗಡೆ. ಫೀಲ್ ಮಾಡಿಸ್ ಒಂದು ಫೀಲ್ನ ಯಾವ ರೀತಿ ಮಾಡಿಸ್ಬೋದು ಅಂತ. ಇದು ಯಾರ್ಯಾರಿಗೆ ಗೊತ್ತೋ ಅವರೆಲ್ಲ ಲೆಜೆಂಡರಿ ಡೈರೆಕ್ಟರ್ಸ್ ಆಗಿದ್ದಾರೆ. ಸುಮ್ಮನೆ ಉದ್ದಕ್ಕೆ ಕತೆ ಹೇಳೋದಲ್ಲ, ಉದ್ದಕ್ಕೆ ಕತೆ ತೊಗೊಂಡು ಚಿತ್ರಕತೆ ಅದು ನಾವು ನಮಗೂ ಬರುತ್ತೆ, ಸರಳಾಗಿ ಮಾಡ್ಬೋದು. ಮಾಡಿದ ಮೇಲೆ ಅದನ್ನು ಈ ಪ್ರೆಸೆಂಟೇಷನ್ ಅಂತ ಇಟ್ಕೊಂಡು ಕೂಡ್ತಿರಲ್ಲ, ಈ ಸೀನ್ ಈ ಥರ ಪ್ರೆಸೆಂಟ್ ಮಾಡೋಣ, ಐತ್ರಿ ಈ ಪಾತ್ರವನ್ನು ಹಿಂಗೆ ತರೋಣ ಹಂಗೆ ತರೋಣ ಅಂತ. ಇಲ್ಲಿ ಭಾಳ ಕೆಲಸಗಳಾಗುತ್ತೆ. ಈ ಕೆಲಸ ಸುಮಾರು ಜನಕ್ಕೆ ಸ್ಟಾರ್ಗಳಿಗೆ ಗೊತ್ತಿಲ್ಲ, ತಾವೇ ಮಾಡೋಕೆ ಹೊರಡ್ತಾರೆ, ಫೇಲರ್ ಆಗ್ತಾರೆ, ರೀಮೇಕ್ಗಳನ್ನ ಆಧರಿಸ್ತಾರೆ, ಮತ್ತೆ ಮಾರ್ಕೆಟ್ ಸೃಷ್ಟಿ ಮಾಡ್ಕೋತಾರೆ. ಏಟ್ ಯಾರಿಗೆ? ಚಿತ್ರರಂಗಕ್ಕೆ. ಡೈರೆಕ್ಟರ್ಗಳು ನೋಡಿ, ಈ 30 ವರ್ಷದಲ್ಲಿ ಹೇಳಿ ನೋಡೋಣ, ಆವಾಗ ಭಗವಾನ್ ಸರು, ಭಾರ್ಗವ ಸರು, ಜಯರಾಮ್ ಸರು, ಎಷ್ಟು ಜನ ರೀ, ಒಂದು ಬಂಚೇ ಬಂತು. ಇವಾಗ ಆ ಬಂಚ್ ಕಾಣಲ್ಲ ನಿಮಗೆ. ಉಪೇಂದ್ರ ಒಳ್ಳೆ ಡೈರೆಕ್ಟ್ರು ಬಟ್ ಹೀರೋ ಆಗ್ಬೋದು, ಹೀರೋ ಆದರು. ಪ್ರೇಮು ಡೈರೆಕ್ಟ್ರು ಹೀರೋ ಆದರು. ಋಷಭ್ ಶೆಟ್ಟಿ ಇವರು ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು ಹೀರೋಗಳಾದರು. ಅಭಿನಯಿಸದೆ ನಿರ್ದೇಶನ ವೃತ್ತಿಯನ್ನು ನಂಬಿ ಒಂದು ಹತ್ತು ಹೆಸರು ಹೇಳಿ ನೋಡೋಣ. 30 ವರ್ಷದಿಂದ ಇಂಡಸ್ಟ್ರಿ ಬದಲ, ಕಂಟಿನ್ಯೂಟಿ ಇಲ್ಲ, ಬೆಳೆಸಲೇ ಇಲ್ಲ. ಈಗ ನಮಗೆ ಬೇರೆ ಭಾಷೆಗಳಲ್ಲೆಲ್ಲ ಕಾಣ್ತದೆ. ಹಾಂ, ತಮಿಳಲ್ಲಿ ಯಾಕೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತವೆ, ಮಲಯಾಳಮಲ್ಲಿ ಯಾಕೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತವೆ, ತೆಲುಗುದಲ್ಲಿ ಯಾಕೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತವೆ ಅಂದರೆ, ಅಲ್ಲಿ ರೈಟರ್ಸು ಡೈರೆಕ್ಟರ್ಸು ಟೆಕ್ನಿಷಿಯನ್ಸ್ಗೆ ಒಂದು ರಿಸ್ಪೆಕ್ಟು, ಒಂದು ಬೆಲೆ, ಬದುಕು, ಅವ್ರದ್ದೊಂದು ಟೀಮ್, ಫ್ಯಾಮಿಲಿ ಟೀಮ್ ಥರ ಇರ್ತಾರೆ ಅವರು. ಈಗ ಅಲ್ಲಿ ನಿರ್ದೇಶಕರು ಒಂದು ಹಂತದಲ್ಲಿ ಅವನು ಸೂಪರ್ ಹೀರೋಕ್ಕಿಂತ ಎತ್ತರದಲ್ಲಿ. ಈಗ ರಾಜಮೌಳಿ ಹೆಂಗಿರದೆ, ಹೆಂಗಿದೆ ಈಗ ಹೋಗಿ ಸ್ಟಾರ್ ಹತ್ರ ನೀವು ಮಾತಾಡೋಕ್ಕೆ, ಅವ್ರ ಮುಂದೆ ನಿಮಗೆ ಓಪನ್ ಆಗಿ ಆ ಪ್ರಭಾವ ಹೆಂಗಿರುತ್ತೆ ಅಂದರೆ, ಹೆಂಗೆ ಅವರು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಂದರೆ, ನಿಮ್ಗೆ ಓಪನ್ ಆಗಿ ಕತೆ ಹೇಳೋದಕ್ಕೆ ಇದು ಮಾಡೋದಕ್ಕೆ ಆಗೋದೇ ಇಲ್ಲ. ಅವ್ರು ಏನಾದರೂ ಒಂದು ಏನಾದರೂ ಹೇಳಿದ್ರೆ ಇದು ಹಿಂಗಲ್ಲ ಅಂತ ಹೇಳೋಕ್ಕೆ ಧೈರ್ಯನೇ ಬರ್ದಂಗೆ ಅವರು ಬಂದ್ಬಿಟ್ರೆ ಆಯಿತು ಅಷ್ಟೇ ಟಾರ್ಗೆಟ್. ಒಂದು ಎರಡನೇದಾಗಿ ನಿಮಗೊಂದು ಏಕಾಂತದಲ್ಲಿ ಕತೆ ಹೇಳುವ ಸಾಧ್ಯತೆಯು ಭಾಳ ಕಡಿಮೆ ಇಲ್ಲ, ಒಂದು ಪಟಾಲಂ ಇರುತ್ತದೆ, ಪಟಾಲಂ ಇರುತ್ತೆ ಮತ್ತು ಅವರಿಗೆ ಆಮೇಲೆ ನಮ್ಮ ಅಣ್ಣನಿಗೆ ಇದೇ ಥರ ಬೇಕು. ಇದು ಇದು ಈ ರೀತಿ ಹೋಗಬಾರ್ದು.
ಹಿಂದಿನವರೆಲ್ಲ ಒಳ್ಳೆ ಏನು ಹಾಕೊಂಡು ಬಂದಿದ್ದಾರೆ, ನಾವೆಲ್ಲ ಬಂದಾಗ ಇಂಡಸ್ಟ್ರಿ ಹಂಗಿತ್ತು, ಅದರಲ್ಲೇ ಬೆಳವಣಿಗೆ ಕಾಣ್ತಾ ಹೋಗಬೇಕು. ಟೋಟಲ್ ಚೇಂಜ್ ಆಗಿಬಿಟ್ರೆ ಇಂಡಸ್ಟ್ರಿಯ ರಿಸಲ್ಟ್ ಅದೇ ಇದೆ ಅದೇ ಇದೆ. ಯಾಕೆ ನಾವು ಕಾಂತಾರ ಬಂತು ಅಥವಾ ಈ ಕೆ ಜಿ ಎಫ್ ಬಂತು ಅದು ಒಮ್ಮಿದ ಇದೆಲ್ಲ ಡೈರೆಕ್ಟರ್ಸ್ ಫಿಲ್ಮ್ಗಳು, ಜನ ಮೆಚ್ಕೋತಾರೆ. ಅಭಿಮಾನಿಗಳಿಗೂ ಒಂದು ಏ ನೋಡಿ, ಎಲ್ಲ ಸ್ಟಾರ್ಸ್ ಅಭಿಮಾನಿಗಳಿಗೂ ಅಲ್ಲಲ್ಲೆಲ್ಲ ನಾವು ಟಚ್ ಮಾಡಿದ್ದೀವಿ, ಗೊತ್ತು ನಮಗೆ. ಒರಿಜಿನಲ್ ಸಿನಿಮಾ ಮಾಡಿದಾಗ ಅವರು ತೋರಿಸೋ ಪ್ರೀತಿನೇ ಬೇರೆ 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 ಬೇರೆ. ಸ್ಟಾರ್ಡಮ್ ಅಂದರೆ ಸ್ಟಾರ್ಗಳು ಸ್ಟಾರ್ ಆಗೋದು ಅಷ್ಟು ಸುಲಭ ಅಲ್ಲ. ನಮ್ಮಲ್ಲಿರೋರು ಎಲ್ಲರೂ ಹ್ಯಾಂಡ್ಸಮ್ ಹೀರೋಗಳು, ಅಭಿನಯ ಚತುರರು. ಹಿಸ್ಟ್ರಿ ತೆಗೆದು ನೋಡಿದ್ರೆ ಒರಿಜಿನಲ್ ಸಿನಿಮಾಗಳಲ್ಲಿ ಒಂದು 5-6 ಸಿಗಲ್ಲ. ಬಿಗ್ ಹಿಟ್ಸ್ ಏನು ಸಿನಿಮಾ ಮಾಡಿದ್ದಾರೆ, ಏನು ಪಾತ್ರ ಮಾಡಿದ್ದಾರೆ ಅನ್ನೋದು ಸಿಗಲ್ಲ. ರೀಮೇಕ್ಗಳಲ್ಲಿ ಸಿಗ್ತಾರೆ. ರೀಮೇಕ್ ಪ್ರತಿಭಾವಂತರ ಇದು ಆಗೋದಿಲ್ಲ, ಪ್ರತಿನಿಧಿ ಆಗಲ್ಲ ಅದು. ರೀಮೇಕ್ ಅಲ್ಲಿ ಏನು ಯಾಕೆ ಅವರ ಪ್ರತಿಭೆಯನ್ನು ಅಳೆಯುವ ಮಾನದಂಡವೂ ಆಗಲ್ಲ, ಆಗೋದಿಲ್ಲ ಆಗೋದಿಲ್ಲ, ಅದು ಮಿಮಿಕ್ರಿ. ಒಬ್ಬ ಡೈರೆಕ್ಟ್ರಿಗೂ ಅದು ಚಾಲೆಂಜ್ ಅಲ್ಲ. ಡೈರೆಕ್ಟ್ರ್ ಏನಾದರೂ ಕಾಪಿ ಕುಡಿಯೋಕ್ಕೆ ಅಂತ ಹೋದರೆ ಅಸೋಸಿಯೇಟ್ ಡೈರೆಕ್ಟ್ರ ಮುಂದಿಸಿ ನಿಂಗಿದೆ ಅಂತ ಮಾಡೇ ಬಿಡ್ತಾರೆ. ನಡೆದಿದೆ ಇದು, ರೆಡಿಮೇಡ್ ಫುಡ್ ಅಲ್ಲ ಅದು, ರೆಡಿಮೇಡ್ ಫುಡ್ಡು. ಶೂಟಿಂಗ್ ಹೆಂಗಾಗ್ತಾ ಇರುತ್ತೆ ಅಂದರೆ ನೆಕ್ಸ್ಟ್ ಶಾಟ್ ಯಾವ್ದು ಇಡಬೇಕು ಅನ್ನೋದು ಡೈರೆಕ್ಟ್ರ್ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ. ಒರಿಜಿನಲಲ್ಲಿ ಒರಿಜಿನಲಲ್ಲಿ ಅಲ್ಲೇ ಸಿನಿಮಾ ಯಾವ ಸೀನ್ ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಯಾವ ಶಾಟ್ ಎಲ್ಲಿ ಇಡಬೇಕು, ಹೆಂಗೆ ಆ್ಯಕ್ಟ್ ಮಾಡಬೇಕು, ಪ್ರತಿಯೊಂದು ಡೈರೆಕ್ಟ್ರ್ ಹೇಳಬೇಕು ನಿಮಗೆ. ಇಲ್ಲಿ ಡೈರೆಕ್ಟ್ರ್ ಕೂತ್ಕೋಬೇಕು, ಅವ್ರಿಗೆ ಗೊತ್ತು ಎಲ್ಲಿ ಬಂದು ನಿಂತ್ಕೋಬೇಕು, ಏನು ಡೈಲಾಗ್ ಹೇಳಬೇಕು, ಏನು ಶಾಟ್ ಇಡಬೇಕು ಅಂತ ಕ್ಯಾಮ್ರಾಮನ್ ಗೊತ್ತಿರುತ್ತೆ, ನಟ ನಟಿಗೆ ಗೊತ್ತಿರುತ್ತೆ. ಬೇರೆ ಎಲ್ಲರಿಗೂ ಒರಿಜಿನಲ್ ಸಿನಿಮಾ ಮೈನರ್ ಕರೆಕ್ಷನ್ಸ್ ಮಾಡೋದಕ್ಕೆ ಎಲ್ಲರೂ ಒರಿಜಿನಲ್ ಸಿನಿಮಾ ನೋಡ್ಕೊಂಡೇ ಮಾಡ್ತಾರಲ್ಲ ಸರ್. ಬಟ್ ರೀಮೇಕ್ ಬೇಡ ಅಂತಲ್ಲ, ರೀಮೇಕ್ ಬೇಕು, ಯಾಕಂದರೆ ಇಂಡಸ್ಟ್ರಿ ಉಳಿಬೇಕು, ಇಂಡಸ್ಟ್ರಿಯಲ್ ಸಿನಿಮಾಗಳು ಮಾಡಬೇಕು. ಅದು ರೀಮೇಕ್ಗೆ ಉಪ್ಪು ಊಟ ಆಗಬಾರ್ದು, ಪಿನ್ಕಾಯಿ ಆಗಬೇಕು ಅದು. ಹೀಗಾಗಿ ಏನಾಯಿತು, ನಾವು ಚಿತ್ರರಂಗದಿಂದ ಒಂದು ಹೆಜ್ಜೆ ಹಿಂದೆ ಇಡೋಕ್ಕೆ ಕಾರಣ ಆಯಿತು. ನಾನು ಬರೀ ಸ್ಕ್ರಿಪ್ಟ್ ಡಿಸ್ಕಷನ್ನು ಅದು ಇದು ಅಂತ ಅಲ್ಲಲ್ಲಲ್ಲಲ್ಲಲ್ಲಿ ಮಾಡ್ಕೊಂಬರ್ತಾ ಇದ್ದೆ. ಹೆಸರುಗಳೇನು ಹಾಕೋದು ಬೇಡಪ್ಪ, ಹೋಗ್ತಾರೆ ಹೆಸರುಗಳು ಹಾಕ್ತಾನೂ ಇರಲಿಲ್ಲ, ಹೆಸರು ಹಾಕಿದ್ರು ಹಾಕಿದ್ದಾರೆ ಕೆಲವರು, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಲ್ಲ. 15 ದಿನ ಅವ್ರ ಡೈರೆಕ್ಟ್ರು ಪ್ರೊಡ್ಯೂಸರ್ ಜೊತೆ ಒಡನಾಟ ಇರೋದು, ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗೋದು, ನಮಗನ್ಸಿದ್ದು ಹೇಳೋದು, ಶೂಟಿಂಗ್ ಹೋಗೋದು, ಎಂಜಾಯ್ ಮಾಡ್ಕೊಂಡು ಬರೋದು, ಮುಗಿಯಿತು. ಸೀರಿಯಲ್ ಮೀಡಿಯಾದಲ್ಲಿ ನಾನು ತೊಡಗಿಸ್ಕೊಂಡ್ಬಿಟ್ಟೆ. ಇವತ್ತಿನವರೆಗೂ ನಾನು ಒಂದಿನೂ ಫ್ರೀ ಇಲ್ಲದೆ ಬರ್ಕೊಂಡು ಹೋಗ್ತಾ ಇದ್ದೀನಿ, ನೀವು ನೋಡ್ಕೊಂಡು ಬಂದಿದ್ದೀರ. ಸೊ ಒಂದು ದಿಕ್ಕು ತಪ್ಪುವಂಥ ಟರ್ನಿಂಗ್ ಏನು ಜೀವನದಲ್ಲಿತ್ತು ಅದು ಭಾಳ ಸೂಕ್ಷ್ಮವಾಗಿ ದಾರಿಗೆ ಬಂದು ಒಂದು ಒಳ್ಳೆ ಮಾರ್ಗ ಹಿಡಿತು. ಈ ಇಲ್ಲಿವರೆಗೂ ನಾನು ಏನು ಹೇಳಿದ್ದೀನಿ, ಎಲ್ಲೋ ಒಂದು ಕಡೆ ಒಂದಷ್ಟು ಅತಿರೇಕಗಳು ಅನಿಸಿದ್ರೂ ಅನಿವಾರ್ಯ ಇತ್ತು ನನಗೆ ಹೇಳಬೇಕಾಗಿತ್ತು, ಯಾಕಂದರೆ ಅವಾಗ ನಾನು ಭಾಳ ಸಹಿಸ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಈಗ ಭಾಳ ಸಹಿಸ್ಕೊಂಡಿದ್ದೀನಿ. ಈಗಾದರೂ ಆ ಎದೆ ಭಾರ ಒಂಚೂರು ಎಸ್ ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆ. ಅವತ್ತು ಅವತ್ತಿನ ದಿನಗಳು ನನ್ನ ನೆನಪಾದರೆ ಈಗಲೂ ಸಮ್ಟೈಮ್ಸ್ ಗಾಬರಿ ಗಾಬರಿ ಅನಿಸುತ್ತೆ. ಆ ಥರ ನನಗೆ ಅಂದರೆ ನಂಗೆ ಈ ಥರ ಎಲ್ಲ ಸಂಬಂಧ ಇಲ್ದವ್ರೆಲ್ಲ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ಬಿಟ್ರೆ ಹೆಂಗಾಗುತ್ತೆ? ಹೌದಪ್ಪ, ಮತ್ತು ಆ ಮಾತಿಗೆ ಯಾವುದೇ ಆಹಾರವಾಗದೇ ಇರುವಂಥ ವಸ್ತುಸ್ಥಿತಿ ಒಳಗಿರುವ ಹಾಂ, ನನಗೆ ಆವಾಗ ಆತ್ಮ ಧೈರ್ಯ ಅಂತ ಕೊಟ್ಟವರು ಶ್ಯಾಮ್ ಸುಂದರ್ ಕುಲಕರ್ಣಿ ಸರ್, ಜೀವನ ಪೂರ್ತಿ ಮರೆಯಾದಂಥ ದೊಡ್ಡ ವ್ಯಕ್ತಿತ್ವ. ಅದರ ನಂತರ ನನಗೆ ಭರವಸೆ ಕೊಟ್ಟಿದ್ದು ಅಂದರೆ ಆ ಟೈಮಲ್ಲಿ ನಾನಿದ್ದೀನಿ ತಾರ ರಮೇಶ್ ಅರವಿಂದ್ ಸರು. ಆಮೇಲೆ ಗೊತ್ತಾಗ್ದಂಗೆ ನನಗೆ ಸಪೋರ್ಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಈ ಪ್ರಖರತೆ ಏನೋ ಸುನಾಮಿ ಥರ ನನಗೆ ಬೇರೆಯವರು ಅವರಿವರೆಲ್ಲ ಮುಗಿಬೀಳುವಂಥ ಟೈಮಲ್ಲೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿದಂಥವರು, ನನ್ನನ್ನು ಪಾರ್ ಮಾಡಿದಂಥವ್ರು ಡಿ ವಿ ಸುರೇಂದ್ರ ಸರ್. ಈ ಮೂರು ಜನರು ಒಂದು ಸಪೋರ್ಟ್ ಇಲ್ಲ ಅಂದರೆ ಅವಾಗಿನ್ನೂ
ಈ ಗಾಡಿ ಓಡಿದ ಮೇಲೆ ನಾಯಿ ಅಣೆ ಬರಗನಾಗಿರ್ತ ಹಂಗಾಗಿರ್ತಿತ್ತು ಅಂತ ಒಂದು ಮನಸ್ಸು ನನಗೆ. ಪಾಟೀಲ್ ರೇ, ನಾವು ಎರಡು ಕಂತಿನಲ್ಲಿ ಅಥವಾ ಎರಡು ಸಿಟ್ಟಿಂಗ್ನಲ್ಲಿ ಒಂದಿಷ್ಟು ನಿಮ್ಮ ಚಿತ್ರರಂಗದ ಅನುಭವವನ್ನು ದಾಖಲಿಸಿದೆವು. ಹೌದು, ಈಗ ನೋಡ್ತಾ ಇದ್ದವರಿಗೆ ಇತಿಹಾಸದ ಮಾತು, ಕಳೆದು ಹೋದ ಮಾತು ಮತ್ತೆ ಮುನ್ನೆಲೆಗೆ ಬಂದಾಗ ಆಶ್ಚರ್ಯ ಆಗ್ಬೋದು, ಓ ಹೀಗೂ ಆಗಿತ್ತೆ ಅಂತ ಅನಿಸ್ಬೋದು. ಆದರೆ ಸತ್ಯ ಯಾವಾಗಲೂ ಕಠುವಾಗಿರುತ್ತೆ, ಅದು ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ. ಈ ಕೆಲವ್ರ ಮನಸ್ಸಿಗೆ ನಾವು ಆಗ್ಬೋದು, ನಾನು ಕ್ಷಮೆ ಕೇಳ್ತೀನಿ. ಈ ಕ್ಷಮೆ ಕೇಳ್ತೀನಿ ಅನ್ನೋದಕ್ಕಿಂತ ಇದು ಅನಿವಾರ್ಯ ಆಗಿತ್ತು ನನಗೆ. ಅಲ್ಲ, ಕ್ಷಮೆ ಕೇಳಬೇಕಾದ ಅವರು ಒಂದರ್ಥದಲ್ಲಿ. ಈಗ ನೀವು ಆವಾಗ ನಿಮ್ಮ ಆ ಸಣ್ಣ ವಯಸ್ಸು ಮನೆಯಲ್ಲಿ ಬೇರೆ ಏನೋ ಅಲ್ಲಿ ಮಾನಗಡಿ ಥರ ಅಲ್ಲಿ ಬದುಕೋದಕ್ಕಿಂತ ಇಲ್ಲಿ ವಾಪಸ್ ಬಾ ಅಂತ ಹೇಳುವಂಥ ಮಾತುಗಳು, ಮದುವೆ ಆಗಬೇಕಾದಂಥ ಸಂದರ್ಭದಲ್ಲಿ ಬರುವಂಥ ಸವಾಲುಗಳು, ಇವನ್ನೆಲ್ಲ ಎದುರಿಸಲಾರ್ದೆ ಎಷ್ಟೋ ಜನ ಏನೇನೋ ಮಾಡ್ಕೊಳ್ಳೋದಿದೆಯಲ್ಲ. ಹೌದು ಅಲ್ವಾ, ಅದೆಲ್ಲ ನಾನು ಎದುರಿಸಿ ಗೆದ್ದೆ. ಹಾಂ, ಅಂದಮೇಲೆ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟು ಈ ಹೇಳಬೇಕು ಹೇಳಬೇಕು ಅಂದ್ಕೊಂಡು ಮರ್ತೋದಂಥ ಒಂದು ಮುಖ್ಯವಾದ ವಿಷಯ ಹೇಳ್ಬಿಡ್ತೀನಿ. ಚಿತ್ರರಂಗದಲ್ಲಿ ನಾನು ಅಪರಿಚಿತನೇ, ಹೀಗಾಗಿ ಯಾರೋ ಯಾರಿಗೋ ಏನೋ ಹೇಳಿದ್ದನ್ನು ನೋಡಿ ನನ್ನ ಕಡೆ ನೋಡಿದಾಗ ಅವ್ರಿಗೆ ಅವ್ರ ಮಾತು ಸತ್ಯ ಅನ್ನೋದು ಅರ್ಥದಲ್ಲೇ ನೋಡ್ತಿದ್ರು. ಈ ಮುಂಚೆ ಏನು ಟ್ಯಾಲೆಂಟ್ ಇದೆ ನಾವು ನೋಡೋಕೆ ಹಂಗೆ ಐತಿ, ಇವನ್ನೇ ಸುಳ್ಳು ಹೇಳ್ತಿರಬೇಕು ಅನ್ನೋದು ಜಾಸ್ತಿ ಇರ್ತಿತ್ತು. ಆಮೇಲೆ ಮಾತು ನಡತೆ ಎಲ್ಲ ಸ್ವಲ್ಪ ಅವರ ನಂಬಿಕೆಗೆ ಪುಷ್ಟಿ ಕೊಡೋಂಗಿರ್ತಿತ್ತು. ನೀವು ಯಾವಾಗ ನಾನು ರತ್ನಾಜ ಜೊತೆಗೆ ಮಣಿಪಾಲ್ಗೆ ಬಂದಾಗ ನಾವು ಪರಿಚಯ ಆಯಿತು, ಆವಾಗ ನಾನು ಇಂಗ್ಲೀಷ್ ಸಿನಿಮಾಗಳ ಬಗ್ಗೆ ಮಾತಾಡುವಾಗ ನೀವು ಬರೆದುಕೊಡಿ ಅಂದರು, ನಾನು ಅಂಕಣ ಬರೆಯೋಕ್ಕೆ ಶುರು ಮಾಡಿದೆ. ಅದು ರೂಪ್ತಾರಲ್ಲಿ ಬರೋಕ್ಕೆ ಶುರು ಆದಾಗ ನನಗೆ ಇಂಡಸ್ಟ್ರಿಯ ಅನೇಕ ಡೈರೆಕ್ಟ್ರುಗಳು ಫೋನ್ ಮಾಡೋಕ್ಕೆ ಶುರು. ಇಲ್ಲ, ತಪ್ಪು ತಿಳಿದಿದ್ದೆವು ನಾವು. ಹೌದು, ಆಮೇಲೆ ಹಾಯ್ ಬೆಂಗಳೂರಲ್ಲೂ ಕೂಡ ಈ ನಡೆದ ಘಟನೆ ಬಂದು ಬರೆದು ಇಲ್ಲ ಇದು ಅನ್ಯಾಯ ಆಗಿದ್ದು ಸತ್ಯ ಅನ್ನುವ ಅರ್ಥದಲ್ಲಿ ಆಮೇಲೆ ಒಂದು ಪಾಸಿಟಿವ್ ಬಂತು. ಅವಾಗ ಅದೊಂದು ಭಾಳ ಸಮಾಧಾನ ಆಯಿತು. ರಿಜಾಯ್ಂಡರ್ ಸ್ಮೈಲ್ ಪ್ಲೀಸ್ ಪಾಟೀಲ್ ಅಂತ ಒಂದು ಬಂತು. ಸೊ ಜೀವನದಾರಿಯಲ್ಲಿ ಸೋಲ್ತೀವಿ ಮತ್ತು ಗೆಲ್ತೀವಿ, ಅವಮಾನ ಅನುಭವಿಸ್ತೀವಿ ಮತ್ತು ಗೌರವ ಸಂಪಾದನೆ ಮಾಡ್ತೀವಿ. ಇದು ನನ್ನ ಜೀವನದಲ್ಲಿ ನಾನು ಬಯಸ್ದೇನೆ, ನಾನು ಗೊತ್ತಿಲ್ಲದೇನೆ ಹಂಗೆ ಬಂದು ಹಿಂಗೆ ಬಂದೆ. ದಾರಿ ಉದ್ದಕ್ಕೂ ನಾನು ನನ್ನ ಜೊತೆಗೆ ಯಾರು ಪಾಸಿಟಿವ್ ಹೆಜ್ಜೆ ಹಾಕಿದಾರೋ, ಯಾರು ನನ್ನ ಕೈ ಹಿಡಿದು ನಡೆಸಿದಾರೋ, ಅವರೆಲ್ಲರಿಗೂ ಈ ನಿಮ್ಮ ವಾಹಿನಿಯ ಮೂಲಕ ನಿಮಗೂ ಸೇರಿ ಕೃತಜ್ಞತೆಯಿಂದ ಸ್ಮರಿಸ್ತೀರಪ್ಪ. ಕೊನೆವರೆಗೂ ತುಂಬ ತುಂಬ ಥ್ಯಾಂಕ್ಸ್, ನೋಡಿರೋ ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ದಯವಿಟ್ಟು ಏನೂ ಬೈಕೋಬೇಡಿ, ಯಾವುದಾದ್ರೂ ನಿಮ್ಮ ನಾನು ಯಾರ ಬಗ್ಗೆನೂ ಹೇಳಿದ್ದಕ್ಕೆ ನಿಮ್ಮ ಮನಸ್ಸಿಗೆ ನೋವಾದರೆ ಅದಕ್ಕೆ ದಯವಿಟ್ಟು ನನ್ನನ್ನು ಹೊಣೆ ಮಾಡಬೇಡಿ. ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳಿಗೆ ಅದು ಸಂಬಂಧ ಇರುತ್ತೆ. ಥ್ಯಾಂಕ್ ಯು. ಮತ್ತು ನಿಮ್ಮ ಜೀವನದ ಘಟನೆಗಳಿಗೆ ನೀವೇ ಸಾಕ್ಷಿ ಪ್ರಜ್ಞೆ. ಹೌದು, ನೀವು ಹೇಳಿ, ನೀವು ಹೇಳಬೇಕು ಅದನ್ನು. ಇಷ್ಟು ವರ್ಷ ನೀವು ಹೇಳದೇ ಮುಚ್ಚಿಟ್ಟುಕೊಂಡದ್ದು ಒಂದು ರೀತಿಯಲ್ಲಿ ನಿಮಗೆ ಯಾರೋ ದ್ರೋಹ ಮಾಡಿದರೋ ಮೋಸ ಮಾಡಿದರೋ ಅವರ ಭಾಗ್ಯ ಅದು ಪುಣ್ಯ ಅಂತ ಭಾವಿಸ್ತೇನೆ ನಾನು. ಯಾಕೆಂದರೆ ಹಾಂ, ಅವ್ರ ದಾರಿಗೆ ನಾನು ಮಾತುಗಳು ಯಾವುದೋ ಅಡ್ಡಿಯಾಗಿ ಬರಲಿಲ್ಲ. ಅಲ್ಲ, ಈಗ ಅವರ ಉಚ್ಛ್ರಾಯ ಕಾಲದಲ್ಲೋ ಶ್ರೇಯಸ್ಸಿನ ಕಾಲದಲ್ಲೋ ಅವರ ನಾಗಾಲೋಟದ ಕಾಲದಲ್ಲೋ ನೀವೇನಾದರೂ ಇದನ್ನು ಹೇಳಿದ್ದಿದ್ರೆ ಎಡವಟ್ಟಾಗಿರ. ಹಾಂ, ನಾನು ಯಾರ ಜೀವನಕ್ಕೂ ಅಡ್ಡ ಹೋಗಿಲ್ಲ ಇಲ್ಲಿವರೆಗೂ. ಅದೇ, ಹಾಗಾಗಿ ಅವರೂ ಬಹುಶಃ ಇದು ಈ ನಮ್ಮ ಮಾತನ್ನು ಕೇಳಿದರೆ ಅವ್ರಿಗೂ ಆತ್ಮಾವಲೋಕನ ಮಾಡ್ಕೊಳ್ಬೋದು. ಹೌದಲ್ಲ, ನಾನು ಈ ತಪ್ಪು ಮಾಡಬಾರ್ದಿತ್ತು, ಇದು ಈ ನಾನು ತಪ್ಪು ಮಾಡಿದ್ದೀನಿ, ಹೌದು ಅವ್ರಿಗೆ ಅನ್ಯಾಯ ಮಾಡಿದ್ದೀನಿ ಅನ್ನೋ ಮಾತಿದಿಲ್ಲ ಅವ್ರನ್ನಿಗೆ ಅಷ್ಟೆತ್ತರಕ್ಕೆ ಬೆಳೆಸಿ. ಹಾಂ, ಮತ್ತೆ ಹಾಗಾಗಿ ಆ ಥರದ ಈ ಮಾತುಕತೆಯ ಒಟ್ಟು ಉದ್ದೇಶ ಏನು? ಒಂದು ಸತ್ಯದ ಅವಲೋಕನ ಇದೆ ಅಷ್ಟೇ. ಹೌದು, ಆ ಮೂಲಕ ತಪ್ಪು ಮಾಡಿದವ್ರಿಗೂ ಅರಿವಾಗಬೇಕು. ಅದು ಹೌದು, ಅದು ಯಾರೇ ಇರಲಿ, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಆ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಅಂದ್ಕೊಳ್ತೇನೆ. ಹೌದು, ಅನ್ಸ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು.